फ्रेंड्स वेलकम टू कन्नड टेक विथ यू ना निम्मे ट्यूटोरियल निम्मे ओंदु वीडियो एडिट माड्कोस्कर ओंदु बेस्ट अप्लिकेशन इंट्रोड्यूस माड्कोड्तीनि फ्रेंड्स आ ओंदु अप्लिकेशन अल्ली नीवु ईजियागि वीडियो एडिट माड्बहुदु निम्मे ओंदु ईजियागि वीडियो एडिट माड्कोस्कर नानु ई वीडियो ना माड्तीनि फ्रेंड्स ई वीडियो ना फुल एंड वर्गू नोडि फ्रेंड्स इदे रीति ओंदु वीडियो इष्ट आद्रे ओंदु लाइक माडि फ्रेंड्स नम्म चानल गे सब्सक्राइब आगि इदे तर नावु टेक्नालजी वीडियोस ना अपलोड माड्ता इर्तीवि नमगे सपोर्ट माडि फ्रेंड्स ईग वीडियो शुरु माडोण बन्नि मोदलिगे फ्रेंड्स अप्लिकेशन ना निम्मे बेस्ट अप्लिकेशन यावुदु अंद्रे ओंदु कैनवास ओंदु अप्लिकेशन ना सजेस्ट माड्तीनि ई ओंदु ಇನ್ನೊಬ್ಬರು ಕೂಡ ವಿಡಿಯೋನ ಎಡಿಟ್ ಮಾಡಬಹುದು ಅದು ಯಾವ ರೀತಿ ಅಂದ್ರೆ ಫುಲ್ ಈಜಿಯಾಗಿ ವಿಡಿಯೋನ ಎಡಿಟ್ ಮಾಡಬಹುದು ಫ್ರೆಂಡ್ಸ್ ನಿಮಗೆ ಬೇಸಿಕ್ ಆಗಿ ಒಂದು ಅಪ್ಲಿಕೇಶನ್ ಬೆಸ್ಟ್ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲರೂ ಈ ಅಪ್ಲಿಕೇಶನ್ ಯೂಸ್ ಮಾಡಿ ಫ್ರೆಂಡ್ಸ್ ನೀವು ಕೂಡ ಯೂಸ್ ಮಾಡಿ ನೋಡಿ ನಾನು ನಿಮಗೆ ಈಗ ಸ್ಟಾರ್ಟಿಂಗ್ ಈ ರೀತಿ ಇಂಟರ್ಫೇಸ್ ಬರುತ್ತೆ ಫ್ರೆಂಡ್ಸ್ ನೀವು ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು ಒಂದು ನಿಮ್ಮ ಒಂದು ರೇಷನ್ ಸೆಲೆಕ್ಟ್ ಮಾಡಬೇಕಾಯ್ತು ಫ್ರೆಂಡ್ಸ್ ಯೂಟ್ಯೂಬ್ ಏನು ಒಂದು ರೇಷನ್ ಎಕ್ಸ್ಪರ್ಟ್ ರೇಷನ್ ಸೆಲೆಕ್ಟ್ ಮಾಡ್ತೀನಿ ನಾನು ಆಲ್ರೆಡಿ ಸೆಲೆಕ್ಟ್ ಮಾಡಿದ ಫ್ರೆಂಡ್ಸ್ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ತೀನಿ ನೋಡಿ ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಒಂದು ಈ ರೀತಿ ಇಲ್ಲಿ ನಿಮಗೆ ಒಂದು ಈ ರೀತಿ ಇಂಟರ್ಫೇಸ್ ಬರುತ್ತೆ ಫ್ರೆಂಡ್ಸ್ ಈ ರೀತಿ ಬರುತ್ತೆ ಫ್ರೆಂಡ್ಸ್ ಒಂದು ಇಂಟರ್ಫೇಸ್ ಇಲ್ಲಿ ನಿಮಗೆ ಯಾವುದೇ ರೀತಿ ಒಂದು ವೀಡಿಯೋ ಬರೋದಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ನಾನು ಇಲ್ಲಿ ವೀಡಿಯೋನ ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿ ನೀವು ಯಾವ ರೀತಿ ಒಂದು ವೀಡಿಯೋನ ಆ್ಯಡ್ ಮಾಡೋದನ್ನು ತಿಳಿಸ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಒಂದು ವೀಡಿಯೋ ಡೌನ್ಲೋಡ್ ಆದ ವೀಡಿಯೋ ಅಥವಾ ಯಾವುದೇ ಒಂದು ನಿಮ್ಮ ಮಾಡಿದ ಒಂದು ವೀಡಿಯೋ ನಿಮ್ಮ ಫೋಲ್ಡರಿಂದ ಸೆಲೆಕ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಈ ರೀತಿ ಸೆಲೆಕ್ಟ್ ಮಾಡಿ ಮತ್ತು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಾನು ವೀಡಿಯೋನ ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿ ಹಲವಾರು ಆಪ್ಷನ್ಗಳು ಸಿಗುತ್ತೆ ಫ್ರೆಂಡ್ಸ್ ನಾನು ನಿಮಗೆ ವೀಡಿಯೋನ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ನೀವು ಒಂದಷ್ಟು ಫೋಟೋಗಳನ್ನ ಆ್ಯಡ್ ಮಾಡಿ ಒಂದು ವೀಡಿಯೋನ ಮಾಡಿದ್ದಾನೆ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಒಂದಷ್ಟು ಫೋಟೋಗಳನ್ನ ಆ್ಯಡ್ ಮಾಡಿದ್ದೀನಿ ಇಲ್ಲಿ ಫೋಟೋ ಆದಮೇಲೆ ಒಂದು ಪ್ಲಸ್ ಮಾರ್ಕ್ ಅಂತ ಇದೆಯಲ್ಲ ಫ್ರೆಂಡ್ಸ್ ಈ ಒಂದು ಪ್ಲಸ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೊಂದಷ್ಟು ಒಂದು ಡಿಸೈನ್ ಒಂದು ಸ್ಟೈಲ್ ಸಿಗುತ್ತೆ ಫ್ರೆಂಡ್ಸ್ ಯಾವ ರೀತಿ ಅಂದರೆ ನಿಮ್ಮ ಒಂದು ನೆಕ್ಸ್ಟ್ ಫೋಟೋಗೆ ಹೋಗ್ಬೇಕಾದ್ರೆ ಯಾವ ರೀತಿ ನಿಮ್ಮ ಒಂದು ಫೋಟೋ ಚೇಂಜ್ ಆಗಬೇಕು ಒಂದು ರೀತಿ ಇಲ್ಲಿ ಆ್ಯಡ್ ಮಾಡ್ಬೋದು ಫ್ರೆಂಡ್ಸ್ ನಾನು ಈ ರೀತಿ ಒಂದು ಆ್ಯಡ್ ಮಾಡ್ತೀನಿ ಒಂದು ಅನಿಮೇಷನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಟ್ರಾನ್ಸ್ಲೇಟ್ ಎಫೆಕ್ಟ್ನ ಆ್ಯಡ್ ಮಾಡಬೇಕಾಗುತ್ತೆ ಈ ರೀತಿ ಎಫೆಕ್ಟ್ಗಳನ್ನ ಆ್ಯಡ್ ಮಾಡಿ ಫ್ರೆಂಡ್ಸ್ ನೀವು ಸೂಪರ್ ಆಗಿರ್ತೀನಿ ನಿಮ್ಮ ಒಂದು ವೀಡಿಯೋ ನಾನು ಇಲ್ಲಿ ಇವಾಗ ಈ ಒಂದು ಎಫೆಕ್ಟ್ನ ಆ್ಯಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಒಂದು ಎಫೆಕ್ಟ್ನ ಆ್ಯಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಹರವಷ್ಟು ನೀವು ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್ ಬೇಕಾದರೆ ನಿಮ್ಮ ಒಂದು ಈ ಫೋಟೋಗಳನ್ನ ಯಾವ ರೀತಿ ಡಿಲೀಟ್ ಮಾಡೋದು ಫ್ರೆಂಡ್ಸ್ ನಾನು ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಕ್ಲಿಕ್ ಮಾಡಬೇಕಾಗ್ತದೆ ಫ್ರೆಂಡ್ಸ್ ಇದನ್ನು ಇಲ್ಲಿ ಡಿಲೀಟ್ ಮಾಡಿ ಮತ್ತು ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಡಿಲೀಟ್ ಮಾಡಿ ಮತ್ತು ಇಲ್ಲಿ ನೋಡಿ ಫ್ರೆಂಡ್ಸ್ ಈ ರೀತಿ ನಿಮ್ಮ ಒಂದು ಈ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಡಿಲೀಟ್ ಮಾಡಬೇಕಾಗ್ತದೆ ಫ್ರೆಂಡ್ಸ್ ಇಲ್ಲಿ ಅಷ್ಟು ಒಂದು ಆಪ್ಷನ್ ಇದೆ ಇದು ನನ್ನ ಒಂದು ಫೋಲ್ಡರ್ನ ಫೋಟೋಸ್ ಡಿಲೀಟ್ ಆಗಿದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ರೀತಿ ಬರ್ತಾ ಇದೆ ಈ ರೀತಿ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಇಲ್ಲಿ ನಿಮ್ಮ ಒಂದು ಲೇಯರ್ ಮೇಲೆ ನಿಮ್ಮ ಒಂದು ಇಲ್ಲಿ ಮೀಡಿಯಾ ಆಪ್ಷನ್ ಮತ್ತು ಎಫೆಕ್ಟ್ ಇಲ್ಲಿ ಓವರ್ ಆಲ್ ವರ್ಲ್ಡ್ ಲೇ ಮತ್ತು ಇಲ್ಲಿ ಟೆಕ್ಸ್ಟ್ ಹ್ಯಾಂಡ್ ರೈಟಿಂಗ್ ಬಗ್ಗೆ ತಿಳಿಸ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಹ್ಯಾಂಡ್ ರೈಟಿಂಗ್ ಅಂದರೆ ನೀವು ಈ ರೀತಿ ಯಾವ ರೀತಿ ಬೇಕಾದ್ರೂ ನೀವು ಬರಿಬೋದು ಈಗ ನಿಮ್ಮ ಒಂದು ವೀಡಿಯೋನ ಮಾಡಿರ್ತೀವಿ ಫ್ರೆಂಡ್ಸ್ ಇಲ್ಲಿ ಒಂದು ಝೂಮ್ ಮಾಡಿಬಿಟ್ಟು ತೋರ್ಸೋಕ್ಕೆ ಆಗೋದಿಲ್ಲ ಒಂದೊಂದು ಸಾರಿ ಇಲ್ಲಿ ಈ ರೀತಿ ನೀವು ಇಲ್ಲಿ ಈ ರೀತಿ ಬರಿಬೋದು ಫ್ರೆಂಡ್ಸ್ ಈ ರೀತಿ ಮಾಡಿ ನಿಮ್ಮ ಒಂದು ಆ್ಯಡ್ ಮಾಡ್ಬೋದು ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಮತ್ತು ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ನ ತಿಳಿಸ್ಕೊಡ್ತೀನಿ ನೀವು ಇಲ್ಲಿ ಟೆಕ್ಸ್ಟ್ನ ಟೈಪ್ ಮಾಡಬೇಕಾಗ್ತೀನಿ ನೋಡಿ ಫ್ರೆಂಡ್ಸ್ ನಾನು ದ ಅಂತ ಟೈಪ್ ಮಾಡ್ತೀನಿ ಓಕೆ ಅಂತ ಕ್ಲಿಕ್ ಮಾಡ್ತೀನಿ ಈ ಒಂದು ಒಂದು ಟೆಕ್ಸ್ಟ್ನ ದೊಡ್ಡದು ಮಾಡಿ ಫ್ರೆಂಡ್ಸ್ ಈ ರೀತಿ ನೀವು ಎಲ್ಲಿ ಬೇಕಲ್ಲಿ ಇಡ್ಬೋದು ಒಂದು ಟೆಕ್ಸ್ಟ್ನ ಈ ಟೆಕ್ಸ್ಟ್ಗೆ ಇಲ್ಲಿ ಹಲವಾರು ಆಪ್ಷನ್ ಇದೆ ಈ ರೀತಿ ನೀವು ಹಲವಾರಷ್ಟು ಟೆಕ್ಸ್ಟ್ಗಳನ್ನ ಆ್ಯಡ್ ಮಾಡ್ಬೋದು ಫ್ರೆಂಡ್ಸ್ ಇಲ್ಲಿ ನಾನು ಕಲರ್ನ ಚೂಸ್ ಮಾಡ್ತೀನಿ ಇಲ್ಲಿ ರೆಡ್ ಕಲರ್ ಚೂಸ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಒಂದು ಫಾಂಟ್ ಈ ಫಾಂಟ್ನ ಚೂಸ್ ಮಾಡಬೇಕಾಗುತ್ತೆ ನಾನು ಇಲ್ಲಿ ಈ ಫಾಂಟ್ನ ಸೆಲೆಕ್ಟ್ ಮಾಡಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ ಮತ್ತು ಇಲ್ಲಿ ಇನ್ ಅನಿಮೇಷನ್ ಅಂದರೆ ನಿಮ್ಮ ಒಂದು ವೀಡಿಯೋ ಜೊತೆ ನಿಮ್ಮ ಒಂದು ಟೆಕ್ಸ್ಟ್ ಬರಬೇಕಾದ್ರೆ ಇಲ್ಲಿ ಇನ್ ಅನಿಮೇಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ಫೇಡ್ನ ಸೆಲೆಕ್ಟ್ ಮಾಡ್ತೀನಿ ನಿಮ್ಗೆ ಹಲವಾರಷ್ಟು ಆಪ್ಷನ್ಗಳು ಸಿಗುತ್ತೆ ಇಲ್ಲಿ ಟೈಮಿಂಗ್ಸ್ ಫ್ರೆಂಡ್ಸ್ ನಿಮ್ಮ ಒಂದು ಟೆಕ್ಸ್ಟ್ ಯಾವ ರೀತಿ ಒಂದು ಸ್ಲೋ ಮೋಷನ್ ಅಥವಾ ಒಂದು ಫಾಸ್ಟಾಗಿ ಬರಬೇಕಂತ ಇಲ್ಲಿ ಟೈಮ್ನ ಸೆಟ್ ಮಾಡಬೇಕಾಗುತ್ತೆ ನಾನು ಇಲ್ಲಿ ಟೈಮ್ನ ಸೆಟ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ ಮತ್ತು ಇದೇ ರೀತಿ ಅದೊಂದು ಟೆಕ್ಸ್ಟ್ನ ಇಲ್ಲಿ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಲೇಯರ್ಗಳು ನಿಮ್ಮ ಒಂದು ವೀಡಿಯೋ ಕೆಳಗಡೆ ಬಂದಿರುತ್ತೆ ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಔಟ್ ಅನಿಮೇಷನ್ನ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಅದೇ ರೀತಿ ನಿಮ್ಮ ಒಂದು ವೀಡಿಯೋ ಮುಗಿಸ್ತೊಳಗೆ ನಿಮ್ಮ ಒಂದು ಟೆಕ್ಸ್ಟ್ ಹೋಗ್ಬಿಡ್ಬೇಕು ಫ್ರೆಂಡ್ಸ್ ನಿಮ್ಮ ಒಂದು ಈಗ ನೀವು ಮಾತಾಡ್ತಿರ್ತೀರ ವೀಡಿಯೋ ಮಾಡ್ತಿರ್ತೀರ ಈ ರೀತಿ ನಿಮ್ಮ ಒಂದು ಟೆಕ್ಸ್ಟ್ ಹೋಗ್ಬೇಕಂದ್ರೆ ಇಲ್ಲಿ ಔಟ್ ಅನಿಮೇಷನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಮತ್ತೆ ಫೇಡ್ನ ಸೆಲೆಕ್ಟ್ ಮಾಡಿ ಅದೇ ಟೈಮಿಂಗ್ಸ್ನ ನಾನು ಸೆಲೆಕ್ಟ್ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ ಇವಾಗ ಒಂದು ವೀಡಿಯೋನ ಪ್ಲೇ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಬರುತ್ತೆ ಮತ್ತು ಈ ರೀತಿ ಹೋಗುತ್ತೆ ಫ್ರೆಂಡ್ಸ್ ನಿಮ್ಮ ಒಂದು ಇಲ್ಲಿ ಚೇಂಜ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಟೆಕ್ಸ್ಟ್ ಕೂಡ ಹೋಗುತ್ತೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನಾವು ಎಫೆಕ್ಟ್ನ ಆ್ಯಡ್ ಮಾಡಿದ್ವಿ ಈ ರೀತಿ ಎಫೆಕ್ಟ್ಗಳು ಬರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಹಲವಾರಷ್ಟು ಆಪ್ಷನ್ಗಳಿದೆ ಮತ್ತು ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಓರ್ಲೆ ಈ ಓರ್ಲೆನ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ನಿಮಗೆ ಒಂದು ಕ್ಲಾಸಿಕ್ ಸ್ಟಿಕ್ಕರ್ಗಳು ಸಿಗುತ್ತೆ ಫ್ರೆಂಡ್ಸ್ ಸ್ಟಿಕ್ಕರ್ನ ಆ್ಯಡ್ ಮಾಡ್ಬೋದು ಮತ್ತು ನಾನು ಇಲ್ಲಿ ನಿಮಗೆ ಎಫೆಕ್ಟ್ ಮೇಲೆ ಸೆಲೆಕ್ಟ್ ಮಾಡ್ತೀನಿ ಫ್ರೆಂಡ್ಸ್ ಎಫೆಕ್ಟ್ ಒಂದು ಬೇಸಿಕ್ ಎಫೆಕ್ಟ್ಸ್ ಎಫೆಕ್ಟ್ನ ಸಿಗುತ್ತೆ ಬ್ರೆಲ್ ಮಾಡೋದು ಫ್ರೆಂಡ್ಸ್ ಯಾವ ರೀತಿ ನಿಮ್ಮ ಒಂದು ವೀಡಿಯೋನ ಬ್ರೆಲ್ ಮಾಡ್ಬೋದು ಫ್ರೆಂಡ್ಸ್ ಇದ್ರೊಳಗೆ
ಸಿಂಪಲ್ ಆಗಿತ್ತು ಫ್ರೆಂಡ್ಸ್. ಅಲ್ಲಿ ನಿಮ್ಮ ಒಂದು ವಿಡಿಯೋ ಮಾಡಿರ್ತೀರ ಫ್ರೆಂಡ್ಸ್, ನೀವು ಕೂತ್ಕೊಂಡು ನಿಮ್ಮ ಹಿಂದ್ಗಡೆ ಒಂದಷ್ಟು ವಸ್ತುಗಳನ್ನ ಇಟ್ಟಿರ್ತೀರ, ಆ ವಸ್ತುಗಳನ್ನೆಲ್ಲ ಬ್ರಲ್ ಮಾಡಬೇಕಾದ್ರೆ ಇಟ್ಟು ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ಲೇಟ್ ಮಾಡ್ಕೊಂಡು ಕ್ಲಿಕ್ ಮಾಡ್ತೀನಿ. ಮತ್ತು ಇಲ್ಲಿ ನಿಮ್ಮ ಒಂದು ವಿಡಿಯೋಗೆ ಆಡಿಯೋನ ಯಾವ ರೀತಿ ಕೊಡೋದು ಸೆಟ್ ಮಾಡೋದು ವಿಡಿಯೋ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಆಡಿಯೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಸಾಂಗ್ಸ್, ನಿಮ್ಮ ಒಂದು ವಿಡಿಯೋಗೆ ಯಾವ ರೀತಿ ಸಾಂಗ್ಸ್ ಸೆಟ್ ಮಾಡೋದು, ನಿಮ್ಮ ಒಂದು ಮೊಬೈಲ್ ಸಾಂಗ್ಸ್ ಇಲ್ಲಿ ಬರುತ್ತೆ ಫ್ರೆಂಡ್ಸ್. ಮತ್ತು ಇಲ್ಲಿ ರೆಕಾರ್ಡೆಡ್ ನೀವೊಂದು ರೆಕಾರ್ಡ್ ಮಾಡಿದ ಒಂದು ಸಾಂಗ್ಸ್ ಬರುತ್ತೆ. ಮತ್ತು ಮ್ಯೂಸಿಕ್ ಅಸೆಟ್ಸ್ ಅಂದರೆ ನಿಮ್ಮ ಒಂದು ಕೈನ್ ಮಾಸ್ಟರ್ನ ನೀವು ಅಮೌಂಟ್ನ ಪೇ ಮಾಡಿಬಿಟ್ಟು ಫ್ರೆಂಡ್ಸ್ ನೀವು ಅಪ್ಗ್ರೇಡ್ ಮಾಡಿದರೆ ನಿಮಗೆ ಒಂದು ಅಸೆಸ್ಟ್ ಅವರೇ ಕೊಡ್ತಾರೆ. ಒಂದಷ್ಟು ಸಾಂಗ್ಸ್ ಮತ್ತು ಒಂದು ಕಾಪಿರೈಟ್ ಇಲ್ದಿರುವಂಥ ಸಾಂಗ್ಸ್ ಕೊಡ್ತಾರೆ, ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಸೆಂಟರ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈ ರೀತಿ ಬರುತ್ತೆ. ನಿಮ್ಮೊಂದು ಕ್ಯಾಮ್ರಾ ಅಥವಾ ನಿಮ್ಮ ಒಂದು ಫ್ರಂಟ್ ಕ್ಯಾಮ್ರಾ ಒಂದು ಬ್ಯಾಕ್ ಕ್ಯಾಮ್ರಾ ಬರುತ್ತೆ ಫ್ರೆಂಡ್ಸ್. ನೀವು ಈ ಒಂದು ನೀವು ಮಾಡಿದ ಎಡಿಟ್ ಮಾಡಿದ ಒಂದು ವಿಡಿಯೋನ ಯಾವ ರೀತಿ ನೀವು ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ ಫ್ರೆಂಡ್ಸ್, ಇಲ್ಲಿ ಬ್ಯಾಕ್ ಮೇಲೆ ಬರ್ತೀನಿ ನೋಡಿ. ಈ ರೀತಿ ನಿಮ್ಮೊಂದು ವಿಡಿಯೋ ಸೇವ್ ಆಗಿರುತ್ತೆ. ಇಲ್ಲಿ ಬಂದುಬಿಟ್ಟು ಫ್ರೆಂಡ್ಸ್ ನೀವು ಇಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡಿ, ನೀವು ಇಲ್ಲಿ ಎಕ್ಸ್ಪೋರ್ಟ್ ಏನಿ ಈ ಒಂದು ಎಕ್ಸ್ಪೋರ್ಟ್ ಏನಿವೆ ಅನ್ನೋದು ಕ್ಲಿಕ್ ಮಾಡಿದೆ. ಇಲ್ಲಿ ನಿಮ್ಮ ಒಂದು ನಿಮ್ಮ ಕ್ಲಿಯಾರಿಟಿ ಬೇಕು. ಇಲ್ಲಿ ಹೆಚ್ ಡಿ ಇರುತ್ತೆ ಸೆಟ್ ಮಾಡಿಬಿಟ್ಟು ಇಲ್ಲಿ ಹೈ ರೆಸೊಲ್ಯೂಷನ್ ಸೆಟ್ ಮಾಡಿ ಫ್ರೆಂಡ್ಸ್. ಒಂದು ವಿಡಿಯೋ ಕ್ಲಿಯಾರಿಟಿ ಆಗಿರುತ್ತೆ. ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದೆ. ಇಲ್ಲಿ ನಿಮ್ಮ ಒಂದು ವಿಡಿಯೋ ವಿತ್ ಹೈ ಕ್ವಾಲಿಟಿ. ಈ ವಿಡಿಯೋ ಸ್ಟೈಲ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇದೇ ಥರದ ಒಂದು ಟೆಕ್ನಾಲಜಿ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.